ಪಡುವರಳೆ ಪಡ್ಡೆಗಳು ನಾವು, ಪಡುವರಳೆ ಪಡ್ಡೆಗಳು ನಾವು. ಆಂಟಿ ಏನೇನ್ ಮಾಡಿದ್ದೀರಾ? ನೆರೆಯೋದಲ್ಲಿ ಕೋರಿ ಕುರಿ ಮಾಡಿಕೊಳ್ಳಿ, ಹಾರಾಡೋದಲ್ಲಿ ಗೋಜುಲಕ್ಕಿ ಮಾಡಿಕಿದ್ದೀನಿ, ಈ ಜಾಡದಲ್ಲಿ ಮೀನ್ ಮಾಡಿಕೊಳ್ಳಿ. ಹಂಗೆ ಎಗರಾಡ್ರೆ ಮಾಡಿದ್ರೆ ಚೆನ್ನಾಗಿರೋದು. ಏನಮ್ಮೇ ಒತ್ತಾರೆ, 4 ಗಂಟೆಯಿಂದಾನೆ ಅಡಿಗೆ ಮನೆಯಲ್ಲಿ ಮಾಂಸದ ವಾಸನೆ ಘಮ 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 ಅಂತ ಮೂಗು ಬಳಿತಾ ಇತ್ತು. ಮಕ್ಕಳು ಕಂಬೈ ಸ್ಟಡಿ ಮಾಡ್ತೀನಿ ಅಂದ್ರು, ಅದಕ್ಕೆ ಚೆನ್ನಾಗಿ ಉಂಡ್ಕೊಂಡು ಓದ್ಕೊಳ್ಳಿ ಅಂತ ಮಾಡಿದ್ವಿ. ಚೆನ್ನಾಗಿ ಉಂಡ್ಕೊಂಡು ಓದೋ ಮಕ ಏನೇ ಇವು, ಒಬ್ಬ ಓದಿ ಕೇತ ಒಬ್ಬ ಶಿಲೆ ಕೇತ ಒಬ್ಬ ಸೊನ್ನೆ ಕೇತ. ಮಕ್ಕಳಿಗೆ ಯಾಕ್ರಿ ಬೈತಾ ಇದ್ದೀರಾ? ನಾನೇನು ಮಕ್ಕಳಿಗೆ ಓದ್ಕೊಡ್ರಿ ಅಂತ ಹೇಳಿಲ್ಲ, ಪಾಪ ಅವೇ ಓದ್ಕೋತೀವಿ ಅಂದ್ರು. ಏ ಸುಮ್ಕಿದೆ, ಓದೋ ಮಕ್ಕಳು ಕೈಯ ಪುಸ್ತಕ ಹಿಡ್ಕೊಂಬತ್ತವೆ, ಹಿಂಗ್ ತಟ್ಟೆ ಹಿಡ್ಕೊಂಬತ್ತಿರ್ಲಿಲ್ಲ. ಹಲೋ, ಪುಸ್ತಕ ಅದ್ರ ಪಾಡಿಗದು ಬ್ಯಾಂಕ್ ನಾಗ ಓದ್ಕೋತಾ ಇದೆ, ನಾವ್ ಉಂಡ್ಬಿಟ್ಟು ಆಮೇಲೆ ಅದನ್ನ ಓದ್ಕೋತೀವಿ. ಉಂಡು ಬಿಟ್ಟು ಎಲ್ಲ ಓದ್ಕೋತೀರ ನೀವು? ಹೋಗ್ಲಿ, ಪುಸ್ತಕ ಇರೋ ತಾಕು ಓದಕರ ಆಗ್ತದೆ ನಿಮ್ ಕೈಲಿ? ಎಲ್ಲ ಅರ್ಥ ನೋಡಮೆ, ನಾನೀಗ ಹೊರಗಡೆ ಹೋಗಿ 7 ಗಂಟೆ ಬಿಟ್ಕೊಂಡ್ ಬರ್ತೀನಿ, ಅಷ್ಟರಲ್ಲಿ ಇವರೆಲ್ಲ ಖಾಲಿ ಆಗಿರ್ಬೇಕು, ಇಲ್ಲಾಂದ್ರೆ ನಿಂಗೆ ಹೇಳಿ ಬಿಡ್ತೀನಿ ಉಸಾರ್. ಯಾರು ಹುಡುಕೊಂಡಿಲ್ಲ ಕಣ್ಲ, ನಾವೇ ಲವ್ ಮಾಡಿ ಮದ್ವೆ ಮಾಡ್ಕೊಂಡ್ವಿ. ನಿನಗೆ ಎಷ್ಟ ವಯಸ್ಸು? 23. 24 ವರ್ಷದ ಹಿಂದೆ. ಸರಿಯಾಗಿ ಕೆಲಸ ಮಾಡಲೆ ಇದಲ್ಲ ಈ ಪಾಟಿ ನೋಡ. ನನ್ನ ಹೆಸರು ಮೀಸೆ ಮಹಾದೇವ ಅಂತ ಬುದ್ಧಿ, ನನ್ನ ಹೆಸರೇಳು, ನಿನ್ಗೆ ಅವ್ರು ಕೆಲಸ ಕೊಡ್ತಾರೆ ಅಂತ ಕೊಚ್ಚೇಗೌಡ್ರು ಹೇಳಿ ಕಳಿಸಿದ್ರು ಬುದ್ಧಿ. ನಮ್ಮ ಅಟ್ಟಿಯಾಗ ಈಗಾಗಲೇ 5 ಜನ ಕೆಲಸ ಮಾಡ್ತಾವ್ರಿ. 6ನೇ ಬೆರಳು ರಾಸಿ ಅಂತೆ, ಹಂಗೆ ನನ್ನ 6ನೇ ಆಳಾಗಿ ಮಾಡಿಕೊಳ್ಳಿ ಬಿಡ್ತಿ. ಓಹೋ, ಪರವಾಗಿಲ್ಲ ಕಲ, ನಿನ್ ಕೆಲ್ಸಕ್ ಮಾಡಿಕೊಂಡ್ರೆ ನಂಗೆ ಇಲ್ಲ ಲಾಭ. ಬುದ್ಧಿ ನೀವು ಕುರಿ ಸಾಕಿ, ಕೋಳಿ ಸಾಕಿ, ಎಮ್ಮೆ ಸಾಕಿ, ಹಸ ಸಾಕಿ, ಆದ್ರೆ ನಾಯಿ ಮಾತ್ರ ಸಾಕ್ಬೇಡಿ ಬುದ್ಧಿ. ಯಾಕೆ? ಅದ್ರ ಬದಲು ನನ್ನ ಸಾಕಿ. ಅಷ್ಟು ನಿಯತೈತೆ ನನಗೆ? ಹಂಗಂತ ಎಲ್ರು ಹೇಳ್ತಾರ ಬುದ್ಧಿ. ಏನೇನ್ ಕೆಲಸ ಮಾಡ್ಯಾ? ಗದ್ದೆ ಉಳ್ತೀನಿ, ಹಸು ಎಮ್ಮೆಗೆ ಹೆರಿಗೆ ಮಾಡಿಸ್ತೀನಿ, ಹಾಲು ಕರಿತೀನಿ. ಆಮೇಲೆ ಸಾಕ್ ಸಾಕ್ ನಿಲ್ಸೋ, ಅವೆಲ್ಲ ಏನ್ ಮಾಡ್ಬೇಡ ನೋಡು. ನನ್ಗೆ ಮಗಿ ಐತೆ, ಆ ಮಗಿ ಓದಕ್ ಹೋಯ್ತದೆ, ಅದನ್ನ ಹುಷಾರ ಕರ್ಕೊಂಡ್ ಹೋಗಿ ಕರ್ಕೊ ಬರ್ಬೇಕು. ಏನ ಅವ್ರ ಮೇಲೆ ಒಂದ್ ನನ ಬಿದ್ರು ಹೆಣ ಬೀಳ್ತದೆ, ಅವ್ರ ಮೇಲೆ ಕಣ್ಣ ಹಾಕೋದ್ರೆ ಮಣ್ಣಾಗ ಹೋಗ್ತೀಯ. ನಾನೇ ಹೇಳ್ತೀನಿ ಅನ್ಕೊಂಡು ಕ್ಯಾಮ್ರಾ ನೋಡಕು. ಬುದ್ಧಿ ಕೂಲಿ ಎಷ್ಟು ಕೊಟ್ಟಿರಿ? ಉಣ್ಣಕ್ ಮೂರ ತೂಟ ಆಸ್ಕೊಂಡ್ ಮಣ್ಕೊಳಕ್ಕೆ ಚಾಪೆ ದಿಂಬು ಜೊತ್ಕೊಂಡ್ ಚೊಂಬು ಹೆಂಗ? ಬುದ್ಧಿ ಮಗಿ ಅಂದ್ರಲ್ಲ, ಎಲ್ಲಿ ಬುದ್ಧಿ ಮಗಳ ಮಗ? ನೀನ್ ಓದಕ್ ಹೋಯ್ತಿಲ್ಲ, ನಿನ್ನ ಹುಷಾರ ಕರ್ಕೊ ಹೋಗಿ ಕರ್ಕೊ ಬರಕ್ಕೆ ಈ ಹಾಳು ಮಾಡಿದ್ವಿ. ಹುಷಾರ್ ಓಬವ್ವ, ಹೋಗು ಹೋಗು. ಬುದ್ಧಿ ಹಾಳು ಮಾಡಿದ್ರೆ ಹಾಳು ಅಂತಾರೆ, ನೀನು ಹಾಳು ಕಲ. ನಿಮ್ಮೂರಲ್ಲಿ ಪಂಚರ್ ಎಲ್ಲ ಆಗ್ತಾರೆ? ಇನ್ನೆಲ್ಲ ಆಗ್ತಾರೆ,
ಟೈರ್ ಎಲ್ಲಿ ತೂತಾಗಿರ್ತಾವಲ್ಲ ಹಾಕ್ತಾರೆ. ಅಲ್ಲೇ ಗೌಡ್ರ ಮಗಳದೆ ಸ್ವಲ್ಪ ಐಲ್ ಫೈಲ್ ಇದ್ದಂಗದೆ. ಇದೇ ಮೀಸೆ ಆಟ ದಪ್ಪ ಬಿಟ್ಟಿದ್ದೀರಾ? ಅದು ಹೆಣ್ಮಕ್ಳಿಗೆ ತಲೆ ತುಂಬಾ ಕೂದಿದ್ರೆ ಎಷ್ಟು ಕಳೆ ಇರ್ತದೋ ಹಂಗೆ ಗಂಡಸರಿಗೆ ಮೀಸೆ ಇದ್ರೆ ಅಷ್ಟೇ ಕಳೆ ಇರ್ತದೆ. ಅದಕ್ಕೆ ಬಿಟ್ಟಿವ್ನಿ. ನಮ್ಗೆ ನೀರ್ ಜಡೆ, ಆವಿನ ಜಡೆ, ಎರಡ್ ಜಡೆ, ತರ ತರ ಜಡೆ ಇದೆಯಲ್ಲ, ನಿಮ್ಗೂ ಹಂಗೆ ಇದೆಯಾ? ಅದು ಮೀಸೆ ಒಳಗೆ ತರಾವರಿ ಮೀಸೆ, ವೀರಪ್ಪನ ಮೀಸೆ ಅಂದ್ರೆ ಅಳಿಲ ಬಾಲದ ಮೀಸೆ ಅಂತಾರೆ. ಗಂಧದ ಗುಡಿ ಎಂ ಪಿ ಶಂಕರ್ ಮೀಸೆ ಅಂದ್ರೆ ಉಳಿ ಬಾಲದ ಮೀಸೆ ಅಂತಾರೆ. ಇನ್ನ ನಾಗರಾವನಲ್ಲಿ ವಿಷ್ಣುವರ್ಧನ ಮೀಸೆ ಸೂಜಿ ಮೀಸೆ ಅಂತಾರೆ. ಇನ್ನು ಹೀಗೆ ಹಿಟ್ಲರ್ ಮೀಸೆ, ಚಾರ್ಲಿ ಚಾಪ್ಲಿನ್ ಮೀಸೆ, ಹಿಂಗೆ ತರಾವರಿ ಮೀಸೆಗಳು ಇರ್ತವೆ. ನಿಮ್ದೇ ತರ ಮೀಸೆ? ನಂದ ಮಚ್ ಮಚ್ ಮೀಸೆ ಹೆಂಗೆ? ಕಾಲೇಜ್ ಬಂತು, ಗಾಡಿ ನಿಲ್ಸಿ. ನಿಲ್ಸಿ, ಹೋಬಾ ಹೋಬಾ ಹೋಬಾ. ನೀವ್ ಹೇಳಿ ಹೇಳಿ ಕೈ ಕುಡಿ ಕೈಯ. ನೀವ್ ಯಾಕೆ ಚಪ್ಪಲಿ ಹಾಕಿಲ್ಲ? ಚಪ್ಪಲಿ ಹಾಕೊಳದ? ಅಯ್ಯೋ ಬಿಡ್ತು ನೀ. ಅಲ್ಲ ಭೂಮ್ ತಾಯಿ ನಮ್ಮ ಮಮ್ಮಿದ್ದಂಗಲ್ವಾ, ಚಪ್ಪಲಿ ಹಾಕೊಂಡು ನಡೆದಾಡ್ರೆ ಹಂಗ್ ನಡೆದು ಬಿಟ್ರೆ ನಮಗೂ ಭೂಮ್ ತಾಯಿಗೂ ಸಂಬಂಧ ಹಂಗೆ ಕಡ್ದೋಯ್ತದೆ. ಅದಕ್ಕೆ ನಾನು ಬುದ್ಧಿ ಕಂಡಾಗಿಂದು ಚಪ್ಪಲಿ ಹಾಕೊಂಡೆ ಬರಿಗಾಲಲ್ಲೇ ಓಡಾಡ್ತಾ ಇದ್ದೀನಿ. ಆಹಾ, ಇವ್ರು ಏಟೊಂದು ಇಸೆ ತಿಳ್ಕೊಂಡವ್ರೆ, ಏಟ್ ಒಳ್ಳೆಯವ್ರು ಇವರು. ನೀವ್ ಓಟ್ ಬನ್ನಿ, ನೀವ್ ಬರ ಗಂಟ ನಾನ್ ಇಲ್ಲೇ ನಿಮ್ಗೋಸ್ಕರ ಕಾಯ್ತಾ ನಿಂತ್ಕೊಂಡಿರ್ತೀನಿ. ಕಮಲಿ ಕಮಲಿ ಕಮಲಿ, ನನ್ನ ಮುದ್ದಾದ ರಮ್ಯ ತಳಿ, ಎಂತ ಬ್ರಹ್ಮಚಾರಿಯು ನಿನ್ನ ಕಂಡ್ರೆ ಅಲವು ಅಂತ ಅನ್ನೆಲ್ವ ಮಳಿ ಬಿಚ್ಚಿನಿ. ಕಮಲಿ ಕಮ ಕಮ ಕಮಲಿ. ಇವತ್ತು ಕಾಲೇಜ್ನಾಗೆ ಪಾಠ ಹೆಂಗಿತ್ತು? ದಿನ ನಮ್ಮ ಎಷ್ಟು ಪಾಠ ಮಾಡ್ತಾನೆ ಇದ್ದಾರೆ, ನಾನು ಇದೆ ಮಾಡ್ತಾನೆ ಇದ್ದೀನಿ. ಅಂದ್ರೆ ಈ ಪರೀಕ್ಷೆ ಪಾಠ ಎಲ್ಲ ನಿಮ್ಗೆ ಇಷ್ಟ ಇಲ್ಲವರು? ಹುಟ್ಟೋದೊಂದಪ್ಪ, ಸಾಯೋದೊಂದಪ್ಪ, ಈ ಪರೀಕ್ಷೆ ಪಾಠ ಹೇಳ್ದಪ್ಪನೋ. ಈ ದಪ್ಪ ಪರೀಕ್ಷೆ ಕುಂತಾಗ ನಾನೇ ನನ್ನ ಕೈಯಾರ ನಿಮ್ಗೆ ಕಾಫಿ ಟೀ ಎಲ್ಲ ಮಾಡ್ಕೊಡ್ತೀನಿ. ಆಮೇಲೆ ಈ ಪರೀಕ್ಷೆ ಎಲ್ಲ ಮುಗಿದ್ಮ್ಯಾಕೆ ನಿಮ್ಮ ಅಪ್ಪ ಅವರು ಅಂದ್ರೆ ನಮ್ ಗೌಡ್ರು ನಿಮ್ಗೊಂದು ಗಂಡು ನೋಡಿ ಲಗ್ನ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಆಗ ನಿಮ್ಗೆ ಎಂತ ಗಂಡು ಬೇಕು? ನನ್ಗ ನಾ ನೀರ್ ಕೇಳಿದ್ರೆ ಅವ್ನು ಎಳ್ನೀರ್ ಕೊಡ್ಬೇಕು, ಹಂಗಿರ್ಬೇಕು. ಹಂಗ ಈ ನಿಮ್ಗೆ ಏನ್ ಬೇಕು? ನನ್ಗ ನೀರ್ ಬೇಕು. ಎಳ್ನೀರ್? ಎಳ್ನೀರ್? ನೀವು ನೀರ್ ಕೇಳಿದ್ರಲ್ಲ ಅದಕ್ಕೆ ಈ ಎಳ್ನೀರು ಬಸೀರಿ. ತಕಳಿ ಸ್ಟ್ರಾನ ನಿಮ್ಗೆ ಈರಕ್ಕೆ ಈಜಿ ಆಗ್ಲಿ ಅಂತ. ಇದು ನಿಮ್ಗೆ ಎಕ್ಸ್ಟ್ರಾ ಅನಿಸ್ಲಿಲ್ವಾ? ಕುಡೀರಿ. ಈ ವರ್ಷ ಪರೀಕ್ಷೆನೇ ಬೇಡ. ಕಣ್ಣಲ್ಲಿ ಮಾಡುತ್ತೀರ ಮಾಡಿ ದುಡಿಗೆ ಬಂದರೆ ಏನು ಗೌಡ ಒಂಟಿ ಕಾಲಲ್ಲಿ ನಿಂತ್ಬಿಟ್ಟಿದ್ಯಾ? ಕಾಲಲ್ಲಿ ಆಣೆ ಬಂದ್ಬಿಟ್ಟಿದ್ಯಾ? ಕಾಲಲ್ಲಿ ಆಣೆ ಬಂದಿಲ್ಲ ಕರೀಂ ಖಾನ್, ನನ್ನ ಹೃದಯದಲ್ಲಿ ರಾಣಿ ಬಂದಿದ್ದ. ಹೌದು ಕರೀಂ ಖಾನ್,
ಆದ್ರೆ ಇದು ಪಿರುತಿಯಿಂದಾನೇ ಬಂದೈತೆ ಅಂತ ಗೊತ್ತಿರಲಿಲ್ಲ. ತಿಳ್ಕೊಬಿಟ್ಟೆ ಹುಷಾರು, ಕಣ್ಣಿಗೆ ಮಣ್ಣು ಹೆಣ್ಣು ಏನು ಬಿದ್ರು ಕಣ್ಣೀರ್ ಬರೋದ್ ಗ್ಯಾರಂಟಿ. ಏ ಹುಡುಗಿ ಯಾರು ಅಂತ ಗೊತ್ತಾದ್ರೆ ನೀನಿಂಗೆಲ್ಲ ಅನೇಕಲ ಬಿಡು. ಕನ್ ವೈದ್ಯರೇಮನ್ ಪಿರು ಹೇಮಾಲಿನಿ ತೆಗೆ ತೆಗೆ ಅದು ನಮ್ ಗೌಡ್ರ ಮಗಳು ಗೌರ. ಯಾರೇ ಕುರಿ ಕಾಯಕ್ಕೆ ನಾಯಿಟ್ರೆ ನಾಯಿಯ ಕುರಿ ಇಟ್ಟಿದ್ಬಿಡೋದ? ಏ ನೀ ಹೇಳ್ದಂಗೆ ಅವಳು ಕುರಿ, ನಾ ನಾಯಿ ಅಲ್ಲ. ಅವಳು ಗಾಡಿ, ನಾನು ಎತ್ತು. ಎತ್ತ ಮಾರೇ ಗೌಡ್ರಿಗೆ ಗೊತ್ತಾದ್ರೆ ನೀನ್ ಎತ್ತು ಬಿಡ್ತಾರೆ ಗೊತ್ತಾ? ಏ ಗೊತ್ತು ಬಿಡಲೆ, ಗೊತ್ತಿರೋ ವಿಷಯ ನೀನೇನ್ ಗೊತ್ತು ಮಾಡೋದು? ನೋಡಮ್ಮ ಮೈಯಲ್ಲಿ ಶುಗರ್, ಮನಸ್ಸಲ್ಲಿ ಫಿಗರ್ ಇರೋರು ಚೆನ್ನಾಗಿರಲ್ಲ, ಹುಷಾರು. ನೀನು ಹಿಂಗಂದ್ರೆ ಹೆಂಗಲ್ಲ ಕರೀಮ್ ಖಾನ್, ಮಗು ಭಾಷೆ ಗೊಂಬೆಗೆ ಅರ್ಥ ಆಯ್ತದಂತೆ. ಹಂಗೆ ಗೆಳೆಯನ ಮನಸ್ಸು ಗೆಳೆಯನಿಗೆ ಅರ್ಥ ಆಗೋಕಿಲ್ವೇ? ಸರಿ ಮತ್ತೆ ನೀನು ಇಷ್ಟು ಆಳವಾಗಿ ಕೊರೆಸ್ಕೊಂಡಿದ್ಯಾ ಅಂದ್ಮೇಲೆ ಏನು ಮಾಡೋದಕ್ಕಾಗಲ್ಲ. ಹೋಗಿ ಹೇಳು. ಹೆಂಗೆ ಹೇಳೋದು? ಅದು ನಾನು ನನ್ನ ಡೂಗೆ ಒಂದು ಲವ್ ಲೆಟರ್ ಬರೆದಿದ್ದೆ, ಅದನ್ನು ಕಾಪಿ ಮಾಡ್ಕೊ. ಹಲೋ, ಇಷ್ಟೊತ್ತು ನನಗ್ ಬುದ್ಧವಾದ ಹೇಳಲ್ಲ? ಬುದ್ಧವಾದ ಏನಿದ್ರು ಹೇಳೋದಕ್ಕಷ್ಟೇ ಬಾಸೋದಿಕ್ಕಲ್ಲ. ಏನಾಯ್ತು ಉರ್ದು ಆಗದೆ ಮತ್ತೆ ಬಿಟ್ಟಿದ್ರೆ ಕೊಡಿ ಕೊಡಿ, ನಾ ಹೇಳ್ತೀನಿ ಜ್ಞಾಪಕ ಇಟ್ಕೊಂಡು ಬರ್ಕೊ. ಏ ಮೇರಿ ಜೋರ್ ಜಬಿ, ಜೋರ್ ಬಜಾರಿನ. ನಾನು ನನ್ನ ಫ್ರೆಂಡ್ ಸುಶೀಲ್ ನಂಗೆ ಹತ್ತನೇ ಕ್ಲಾಸಲ್ಲಿ ಫೇಲ್ ಆಗ್ಬಿಡ್ಬೇಕಾಗಿತ್ತು. ಬೇಗ ಮದುವೆ ಮಾಡ್ಬಿಟ್ಟಿರೋರು ಇಟ್ಟದ ಮಕ್ಕಳು ಆಗೋಗಿರೋದು. ಗೌರ 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 ಏನ್ ಮಾಡ್ತಿದ್ಯವಾ? ಗೋ ನಿಗ ಇಟ್ಕೊಂಡು ಓದ್ಕೋತಿದ್ದೀನಪ್ಪಯ್ಯ. ಓದೋದು ಅಂದ್ರೆ ಸಾರೆ ಖುಷಿ ಅಲ್ವಾ ನಿಕ್ಕ? ಹೂ ಕಣಪ್ಪಯ್ಯ. ಅಂದಾಗ ನೀ ಎಲ್ಲೋಗಿದೆ ಅಪ್ಪಯ್ಯ? ಹಿಂಗ ಲಗ್ನ ದಿವಸ ಮಾತಾಡ್ಕೊಂಡ್ ಬರೋವಾ ಅಂತ ಹೋಗಿದ್ದೆ ಅಪ್ಪಯ್ಯ. ಒಳ್ಳೆ ಹುಡುಗ ನೋಡಿ ಸುಮ್ಕೆ ತಾಳಿ ಕಟ್ಟಿಸ್ಕೊಟೆ. ನಾನ್ ಮದ್ವೆ ಆಗಾಕಿಲ್ಲ ಅಪ್ಪಯ್ಯ. ಬಿರುದಿಗೆ ಅಂತ ಕೈಗೆ ಹಾಕ್ಬಿಡ್ತೀವ ಹೇಗ? ಹಂಗೆಲ್ಲ ಏನಿಲ್ಲ ಬಿಡಪ್ಪಯ್ಯ. ಮತ್ತಿನ್ನೆಂತ ಹುಡುಗ ಬೇಕು ನಿಂಗ? ನಂಗ್ ಗೊತ್ತಿಲ್ಲ. ಸುಮ್ಕೆ ಒಂದ್ ಒಳ್ಳೆ ಹುಡುಗನ್ ನೋಡಿವ್ನೆ, ಆ ಹುಡುಗ ದಮ್ ಹೊಡಿತಾನೆ, ಎಂಡ ಕುಡಿತಾನೆ, ಜೂಜಾಡ್ತಾನೆ, ಅದ್ ಬಿಟ್ರೆ ಯಾವ ಕೆಟ್ಟ ಬೇಸರೂ ಇಲ್ಲ ಮಗಿಗೆ. ಸುಮ್ಕೆ ಅವನ ಕೈ ತಾಳಿ ಕಟ್ಟಿಸ್ಕೊ ಆಟೆಯ. ಅಪಾಯ ಅಪಾಯ ಇಲ್ಲ ಪಾಪ ಇಲ್ಲ ಓದಾರ ಅಪಾಯ. ಬುದ್ಧಿ ನಿಂಗೇಗೌಡ ಮಗಳು ಮದುವೆ ಆಯ್ತಂತೆ. ಮತ್ತೆ ಈ ವಿಷಯ ನಿಂಗೇಗೌಡ ನಂಗೆ ಹೇಳಲೇ ಇಲ್ಲ. ಈ ವಿಷಯ ಅವನಿಗೆ ಗೊತ್ತಿಲ್ಲ, ಈ ನಿಮಗೆ ಹೆಂಗ ಹೇಳ್ತಾನೆ? ಯಾಕಲ್ಲ, ಅವನ ಮಗಳು ಓಡಕ್ ಮದುವೆ ಆಗಿದಂತೆ. ಮತ್ತೆ ಊರ್ನಾಗೆ ತಲೆ ಎತ್ಕೊಂಡು ಹೆಂಗಲ್ಲ ಓಡಾಡ್ತಾನ ಅವನು? ನಾನೇನ ಅವನ್ ಜಾಗದಾಗ ಇದ್ದಿದ್ರೆ
ಆಗದಾಗ ನೇರ ಹಾಕೊಂಡು ಸತ್ತೋಯ್ತಿದ್ದೆ. ಬನ್ನಿ ಬನ್ನಿ, ಎದುರ್ಕೋಬೇಡಿ ಬನ್ನಿ, ನಾನು ಹೇಳ್ತೀನಿ ಬನ್ನಿ. ಕರೀಮಾ, ನಿಂಗೆ ಗೌಡ್ರ ಮಗಳನ್ನ ಕರ್ಕೊ ಬಂದಿದ್ಯಾ ಆಶೀರ್ವಾದ ತಗೊಳಕ್ಕೆ? ಒದ್ದೋಡ್ಸ್ಬಿಡ್ತೀನಣ್ಣ. ಬುದ್ಧಿ ಸ್ವಲ್ಪ ಸರಿಯಾಗಿ ನೋಡಿ ಕತ್ತೆ ತಮ್ಮ. ಅಪ್ಪಯ್ಯ ಏನಾಯ್ತು? ಹೃದಯ ಬಾಯಿಗೆ ಬಂದಿತ್ತು, ಹಂಗೆ ನುಂಗ್ಕೋಬಿಟ್ಟೆ. ಬುದ್ಧಿ ನೀನ್ ತರಲ ಬುದ್ಧಿ. ಅಪ್ಪಯ್ಯ ನಾನ್ ಮಾಡಿ ತಪ್ಪಿ ಅವ್ರ ಕತ್ಕೆ ಕಗ್ಗ ಬಿಗಿತಾ ಇದ್ದೀರಾ? ಮಟ್ಟಿನವ್ವ, ನೀನ್ 5 ವರ್ಷ ಇದ್ದಾಗ ಶಾಲೆಗೆ ಹೋಗೋವಾಗ ನನ್ ಗೆಳತಿಯ ಪುಸ್ತಕ ತಂದೆ, ತಂದೆ ಯಾಕೆ ನನ್ ಖುಷಿ ಪಟ್ಟೆ. ಕಾಲೇಜ್ ಹೋಗೋವಾಗ ನನ್ ಗೆಳತಿಯ ಲಂಗ ದಾವಣಿ ತಂದೆ, ತಂದೆ ಯಾಕೆ ಖುಷಿ ಪಟ್ಟೆ. ಈಗ ಏಳ್ತಾನೆ ತಾಯಿ ಕಟ್ಟಿಸ್ಕೊಂಡ್ ಗಂಡನ್ ತಂದಿದ್ಯಾ, ತಂದೆಯಾಗಿ ಹಂಗವಾಗ ಖುಷಿ ಪಡ್ಲೆ. ಮಾವ ಬುದೇಶ್, ಇವಳದೇನು ತಪ್ಪಿಲ್ಲ. ರಿಲ್ಯಾಕ್ಸ್. ಅಗ್ನಿ 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 ಹೊಟ್ಟೆ ಉರಿತೈತೆ ಕಲೋ. ಪಾಪ ಚಿಕ್ಕ ಹುಡುಗರು ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ರು, ತಾವು ಕ್ಷಮಿಸ್ಬಿಡಿ. ಹುಡುಗ್ರ ಇವರು ಮದ್ವೆ ಮಾಡ್ಕೊಂಡ್ ಬಂದವ್ರೆ ಹುಡುಗ್ರಂತೆ ಹುಡುಗ್ರು. ಅಪ್ಪಯ್ಯ ನೀನಿಗ್ ಮಾತಾಡ್ರೆ ನಾವ್ ಎಲ್ಲಿ ಹೋಗ್ಬೇಕು? ನೀನ್ ಎಲ್ಲೂ ಹೋಗ್ಬೇಡವ, ನಾನು ಹೊಂಡಾಯ್ತೀನಿ. ಎಲ್ಲಿ ಹೋಗ್ತೀರ ಅಪ್ಪಯ್ಯ? ಎಲ್ಲೋ ಹೋಯ್ತೀನಿ. ಎಲ್ಲಿರ್ತೀರ? ಎಲ್ಲೋ ಇರ್ತೀನಿ. ಊಟ ತಿಂಡಿಗೆ ಏನ್ ಮಾಡ್ತೀರ? ಏನೋ ಮಾಡ್ಕೋತೀನಿ. ಬೇಡವ ಬೇಡ, ಈ ಸಂಬಂಧ ಬೇಡ, ಈ ಆಸ್ತಿ ಅಂತಸ್ತು ನಂಗೆ ಯಾವ್ದು ಬೇಡವ, ಹೊಂಡಾಯ್ತೀನಿ. ಹೋಗೋದು ಹೋಯ್ತಾ ಇದ್ದೀರಾ? ಅದನ್ನೆಲ್ಲ ಬಿಚ್ಚಿಟ್ಟು ಹೋಗಿ ಬುದ್ಧಿ. ಅವ ನಮ್ ತಾತ ಏನು ಕಮ್ಮಿ ಕೊಟ್ಟವ್ರೆ ನಮ್ಮ ಅಪ್ಪಯ್ಯಂಗೆ? ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಸಂತಾನಲಕ್ಷ್ಮಿ, ಐಶ್ವರ್ಯ ಲಕ್ಷ್ಮಿ, ಎಲ್ಲಾ ಲಕ್ಷ್ಮಿನೂ ಸೇರಿ ಈ ತರ ಏಕೈಕ ಲಕ್ಷ್ಮಿನ್ ಕೊಟ್ಟವ್ರೆ. ಅಲ್ಲ ಆದ್ರೂ ದಿನ ಅಪ್ಪಯ್ಯಂಗು ನಿಂಗು ಜಗ ಆಯ್ತದಲ್ಲ, ಯಾಕೆ? ಕಾರಣ ಏನು? ಯಾವಾಗ ಈ ಗಲಾಟೆ ಫಸ್ಟ್ ಶುರು ಆಗಿದ್ದು? ಇದಕ್ಕೆಲ್ಲ ಕಾರಣ ನೀನೇ ಕಲ್ಲ. ನಾನ ಹೆಂಗೆ? ಭೂವರದೀಶ್ವರ ಶ್ರೀ ವಿಲಶಾಕರ ದೇವ ವಿನುತ ನಾನಾವಿಧ ವೈಭವ ಜಯ ಜಯ ಸುಧಾಕರ ವಂಶಾಭಿಚಂದ್ರ ಪಾರ್ಟ್ ಮಾಡೋದು. ನಾವ್ ಒಂದ್ ಒಳ್ಳೆ ಸೀನ್ ಅವ್ನಿಗೆ ತೋರಿಸುವ, ಉಣ್ಣಕ್ಕೆ ಯಾಕಂಟಿ? ಗಂಡಸ್ರು ಹೆಂಡತಿನ ಅರ್ಥ ಹಾಗೆ ಮಾಡ್ಕೊಳ್ಳಲ್ಲ. ಲವ್ ಗಂಡಸ್ರು ಹೆಂಡತಿನ ಚೆನ್ನಾಗಿ ಅರ್ಥ ಮಾಡ್ಕೊಂತಾರೆ, ಅವ್ರ ಸ್ವಂತ ಹೆಂಡತಿರ್ನಲ್ಲ ಪಕ್ಕದ ಮನೆ ಹೆಂಡತಿರ್ನ.
ಏನಮ್ಮೆ ಇವ್ರದಿನ್ನು ಕಂಬೈನ್ ಸ್ಟಡಿ ಮುಗಿದಿಲ್ವೇ? ಇನ್ನು ಇಲ್ಲ ರೀ. ಈಗೇನು ಅವ್ರನ್ನ ಹೊರಗೆ ಕಳಿಸ್ತೀಯೋ ಇಲ್ಲ ನೀನು ವದೆ ತಿಂತೀಯೋ? ಯಾಕಲ್ಲ ನನ್ನ ಮಗಳ ಬೈತಿದ್ಯಾ? ಮೇಸ್ ಅಕ್ಷಿಮೆಂಟ್ ಯಾಕೆ ಬೆಂಕಿ ಕೇರ್ಬಿಡ್ತೀನಿ?